ಎಂಎ ಒಂದೊಂದೇ ಸತ್ಯಗಳು ಹೊರಬರ್ತಾ ಇದೆ. ಮೊನ್ನೆಯಷ್ಟೇ ಎಸಿ ಹಾಗೂ ಡಿಸಿಯನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿರುವಾಗ ಅಸಲಿ ಕಹಾನಿಗಳು ಹೊರಬರ್ತಾ ಇದೆ. ಐಎಂಎ ಬಹುಕೋಟಿ ಹಗರಣ, ದಿನಕ್ಕೊಂದು ಟ್ವಿಸ್ಟ್. ಮತ್ತೆ ಓರ್ವ ರೌಡಿ ಶೀಟರ್ ಸೇರಿ ಐವರು ಅರೆಸ್ಟ್. ಐಎಂಎ ಬಹುಕೋಟಿ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಲೇ ಇದೆ. ಪ್ರಕರಣದ ಬೆನ್ನು ಬಿದ್ದಿರೋ ಎಸ್ಐಟಿ ಒಂದೊಂದೇ ಕರಾಳ ಮುಖಗಳನ್ನ ಹೊರಹಾಕ್ತಿದೆ. ಪ್ರಕರಣದಲ್ಲಿ ಬಂಧಿತರಾಗಿರೋ ಡಿಸಿ ವಿಜಯ್ ಶಂಕರ್ ಬಳಿ ನಿನ್ನೆ 2.5 ಕೋಟಿ ಹಣ ಜಪ್ತಿ ಮಾಡಲಾಗಿದೆ. ಇದರ ಬೆನ್ನಲ್ಲೇ ಡಿಸಿ ವಿಜಯ್ ಶಂಕರ್ರ ಮತ್ತೊಂದು ಲಂಚ ಪ್ರಕರಣ ಬೆಳಕಿಗೆ ಬಂದಿದೆ. ಫ್ಲಾಟ್ ಮತ್ತು ನಿವೇಶನ ಖರೀದಿಸಲು ಅಡೋನಿ ನಿರ್ಮಾಣ ಸಂಸ್ಥೆಯ ಬಿಲ್ಡರ್ ಬಳಿ ಹಣ ಪಡೆದ ಆರೋಪ ಹಿನ್ನೆಲೆಯಲ್ಲಿ 1.5 ಕೋಟಿ ಹಣ ಜಪ್ತಿ ಮಾಡಲಾಗಿದೆ. ಅಲ್ಲದೆ ಬಸವನಗುಡಿ, ತಿಲಕನಗರ ರೌಡಿ ಶೀಟರ್ ಆಗಿರೋ ಮುನೀರ್ ಅಲಿಯಾಸ್ ಗನ್ ಮುನೀರ್, ಬ್ರಿಗೇಡ್ ಬಾಬು ಸೇರಿ ಐವರನ್ನು ಬಂಧಿಸಲಾಗಿದೆ. ಉಡುಗೊರೆ ಪಡೆದ ಮೌಲ್ವಿ ಹನೀಫ್ ಅರೆಸ್ಟ್. ಐಎಂಎ ಹೂಡಿಕೆಗೆ ಪ್ರಚೋದನೆ ನೀಡಿದ್ದ ಶಿವಾಜಿನಗರದ ಓಪಿಎಚ್ ರಸ್ತೆಯಲ್ಲಿರುವ ಬೇಪಾರಿಯನ್ ಮಸೀದಿಯ ಧರ್ಮಗುರು ಹನೀಫ್ ಅಬ್ಸರ್ ಅಜೀಜ್ ಎಂಬಾತನನ್ನ ಬಂಧಿಸಲಾಗಿದೆ. ಐಎಂಎ ಕಂಪನಿಯಲ್ಲಿ ಹಣ ಹೂಡಿಕೆಗೆ ಜನರಿಗೆ ಪ್ರಚೋದನೆ ಮಾಡುತ್ತಿದ್ದ. ಈತನ ಮಾತು ನಂಬಿ ಅದೆಷ್ಟೋ ಮಂದಿ ಕೋಟ್ಯಾಂತರ ಹಣ ಇನ್ವೆಸ್ಟ್ ಮಾಡಿದ್ರು. ಈತನನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದೆ. ಅಲ್ಲದೆ ಈ ಮೌಲ್ವಿಗೆ ವಂಚಕ ಮಂಜೂರ್ 3 ಕೋಟಿ ಮೌಲ್ಯದ ಮನೆಯನ್ನ ಉಡುಗೊರೆಯಾಗಿ ನೀಡಿದ್ನಂತೆ. ಮತ್ತೊಂದೆಡೆ ಜಿಲ್ಲಾಧಿಕಾರಿ ವಿಜಯ್ ಶಂಕರ್ ಮತ್ತು ನಾಗರಾಜ್ ಮಧ್ಯಂತರ ಜಾಮೀನು ಅರ್ಜಿ ತಿರಸ್ಕೃತಗೊಂಡಿದೆ. ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ 1ನೇ ಸಿಸಿಹೆಚ್ ನ್ಯಾಯಾಲಯ ಇಬ್ಬರ ಅರ್ಜಿ ವಜಾಗೊಳಿಸಿ ಜುಲೈ 25ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದೆ. ಬ್ಯೂರೋ ರಿಪೋರ್ಟ್, News 18 ಕನ್ನಡ. ಭಾರತದ ಸಪ್ತ ಸುಂದರಿಯನ್ನ ಮೇಘದೂತ ಮತ್ತೆ ಕಾಡ್ತಿದ್ದಾನೆ. ಈಶಾನ್ಯ ಭಾರತದ 3 ರಾಜ್ಯಗಳು ವರ್ಣಾಘಾತಕ್ಕೆ ತತ್ತರಿಸಿ ಹೋಗಿದೆ. ಅಸ್ಸಾಂ ರಾಜ್ಯದ ಅರ್ಧ ಭಾಗವನ್ನು ಭಯಾನಕ ಬ್ರಹ್ಮಪುತ್ರ ಬಲಿ ತಗೊಂಡಿದ್ದಾರೆ. ಇನ್ನು ರೋಡ್ ಜಾಮ್, ಸಂಪರ್ಕ ಕಟ್, ಟ್ರಾನ್ಸ್ಪೋರ್ಟ್ ಕ್ಯಾನ್ಸಲ್, ಲಕ್ಷ ಜನ ಸಂಕಷ್ಟಕ್ಕೆ ಸಿಕ್ಕಾಕೊಂಡು ಒದ್ದಾಡ್ತಿದ್ದಾರೆ. ಅಸ್ಸಾಂ, ಮಿಜೋರಾಂ, ತ್ರಿಪುರ, ಈ 3 ರಾಜ್ಯಗಳು ಭಯಾನಕ ಪ್ರವಾಹಕ್ಕೆ ತುತ್ತಾಗಿವೆ. ಮನೆ ಮಠ, ರಸ್ತೆ, ಕೃಷಿ ಎಲ್ಲವೂ ಜಲಸಮಾಧಿ. 5 ಲಕ್ಷ ಜನರು ಭೀಕರ ಪ್ರವಾಹಕ್ಕೆ ಸಿಲುಕಿ ತತ್ತರಿಸಿ ಹೋಗಿದ್ದಾರೆ. ನೀರು, 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 ಎಲ್ಲಿ ನೋಡಿದ್ರು ಬರೀ ನೀರು. 800 ಗ್ರಾಮಗಳು ಪ್ರವಾಹಕ್ಕೆ ಸಿಕ್ಕಾಕೊಂಡಿವೆ. ಪುತ್ರನ ರೌದ್ರ ನರ್ತನ, ಅರ್ಧ ಅಸ್ಸಾಂ ಜಲಸಮಾಧಿ. ಈ 3 ರಾಜ್ಯಗಳ ಪೈಕಿ ಅಸ್ಸಾಂನಲ್ಲಿ ಜಲರಾಕ್ಷಸ ಅಟ್ಟಹಾಸ ಮೆರೆದಿದ್ದಾನೆ. ಬ್ರಹ್ಮಪುತ್ರ ಹಾಗೂ ಅದರ ಉಪನದಿಗಳು ಅಪಾಯದ ಮಟ್ಟ ಮೀರಿ ಹರಿತಿದ್ದು ಅರ್ಧ ಅಸ್ಸಾಂ ರಾಜ್ಯವೇ ಮುಳುಗಿ ಹೋಗಿದೆ. ಲಖಿಂಪುರ್, ಕೊಕ್ರಜಾರ್, ಸೋನಿಪತ್, ಪರ್ಪೇಟಾ ಸೇರಿದಂತೆ ಅಸ್ಸಾಂನ 33 ಜಿಲ್ಲೆಗಳ ಪೈಕಿ 17 ಜಿಲ್ಲೆಗಳು ಪ್ರವಾಹಕ್ಕೆ ನಲುಗಿ ಹೋಗಿವೆ. ಪ್ರವಾಹದಿಂದ ಹೆಚ್ಚಿನ ಹಾನಿಯಾಗಿರುವುದು ಬರ್ಪೇಟಾ ಜಿಲ್ಲೆಯಲ್ಲಿ. ಈ 1 ಜಿಲ್ಲೆಯಲ್ಲೇ ಬ್ರಹ್ಮಪುತ್ರ ದಂಡೆಯ 1 ಲಕ್ಷದ ಜನರು ಸಂತ್ರಸ್ತರಾಗಿದ್ದಾರೆ. ರಸ್ತೆಗಳು ಮುಳುಗಿ ಹೋಗಿವೆ, ಮನೆಗಳಿಗೂ ನೀರು ನುಗ್ಗಿದೆ, ರೈತರ ಕೃಷಿಗಳೆಲ್ಲ ಜಲಸಮಾಧಿಯಾಗಿವೆ. ಅಸ್ಸಾಂನ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದ್ದ 2 ಯುವಕರು ಬಚಾವಾಗಿದ್ದಾರೆ. ಕಾಜಿರಂಗ ನ್ಯಾಷನಲ್ ಪಾರ್ಕ್ಗೆ ನೀರು ನುಗ್ಗಿರೋದ್ರಿಂದ ಘೇಂಡಾ, ಮೃಗ ಸೇರಿದಂತೆ ಕಾಡು ಪ್ರಾಣಿಗಳು ರಸ್ತೆಗೆ ಬಂದಿವೆ. ಗುವಾಹಟಿಯ ಪೋಬಿಟೋರ ವನ್ಯಜೀವ ಧಾಮಕ್ಕೆ ನೀರು ನುಗ್ಗಿರೋದ್ರಿಂದ ಪ್ರಾಣಿಗಳು ಸಂಕಷ್ಟಕ್ಕೆ ಸಿಲುಕಿವೆ. ಈ ಭೀಕರ ಪ್ರವಾಹಕ್ಕೆ 5 ಲಕ್ಷ ಜನರು ಸಂತ್ರಸ್ತರಾಗಿದ್ದಾರೆ. 50ಕ್ಕೂ ಹೆಚ್ಚಿನ ಸಂತ್ರಸ್ತ ಕೇಂದ್ರಗಳನ್ನ ತೆರೆಯಲಾಗಿದೆ. ರಸ್ತೆಗಳು ಮುಳುಗಿರೋದ್ರಿಂದ ಸಂಪರ್ಕ ಸಾಧ್ಯವಾಗ್ತಿಲ್ಲ. ಕೆಲವೆಡೆ ರೈಲು ಸೇವೆ ಬಂದ್ ಆಗಿವೆ. ಇಲ್ಲಿಯವರೆಗೆ 3-4 ಜೀವಗಳು ಬಲಿಯಾಗಿವೆ.